कल्लट्टे अंत काई हेळ्तारे मंगळूरिनल्लि कल्लट्टे अंत हेळ्तारे तमिळ्नल्लि सुंडेकाई अंत हेळ्तारे आमेले सक्करे गुळ्ळ अंत सह हेळ्तारे ಇದರಿಂದ ಮಾಡುವಂತದ್ದು ಒಂದು ಅಡಿಗೆ ಹೇಳ್ತೀನಿ ಇದರಲ್ಲಿ ತುಂಬಾ ಕಬ್ಬಿಣಾಂಶ ಇರುವ ಕಾರಣ ಇದು ಹೆಲ್ತ್ ಗೆ ಬಾರಿ ಒಳ್ಳೆಯದು ಆದರೆ ಎಷ್ಟು ಜನರಿಗೆ ಇದನ್ನ ಹೇಗೆ ತಿನ್ನಬೇಕು ಹೇಗೆ ಅಡಿಗೆ ಮಾಡಬೇಕು ಅಂತ ಗೊತ್ತಿಲ್ಲ ಸೋ ಅದಕ್ಕೆ ನಾನು ಒಂದು ಸಣ್ಣದು ಫಸ್ಟ್ ಗೆ ಒಂದು ಗೊಜ್ಜು ಮಾಡೋದನ್ನ ಹೇಳಿ ಕೊಡ್ತೀನಿ ಇದಕ್ಕೆ ಬೇಕಾಗುವಂತ ಸಾಮಾನುಗಳು ಇದೆಲ್ಲ ನೀರುಳ್ಳಿ ಟೊಮೆಟೊ ಮತ್ತೆ ಒಗ್ಗರಣೆಗೆ ಹಾಕುವಂತ ಸಾಮಾನುಗಳು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಇವೆಲ್ಲ ಬೇಕು ಇದನ್ನೆಲ್ಲ ಇಟ್ಕೊಂಡು ಈಗ ನಾವು ಹೇಗೆ ಅಡಿಗೆ ಮಾಡ್ತೀವಿ ಅಂತ ಹೇಳೋದನ್ನ ತೋರಿಸ್ತೀನಿ ಗ್ಯಾಸ್ ಹಚ್ಚಿ ಒಂದು ದಪ್ಪದ ಕಬ್ಬಿಣದ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕು ಯಾಕೆ ಇದು ತೆಂಗಿನ ಎಣ್ಣೆ ಹಾಕ್ತೇವೆ ಅಂತ ಹೇಳಿದ್ರೆ ಇದರ ಸ್ಮೋಕಿಂಗ್ ಪಾಯಿಂಟ್ ತುಂಬಾ ಹೈ ಇದ್ದ ಕಾರಣ ಹೆಲ್ತ್ ಗೆ ಒಳ್ಳೇದು ಮತ್ತೆ ನಾವು ಮಂಗಳೂರಿನವರು ನಮಗೆ ತೆಂಗಿನ ಎಣ್ಣೆ ಇಲ್ಲದೆ ಏನು ನಡೆಯೇ ಇಲ್ಲ ಆಮೇಲೆ ಒಗ್ಗರಣೆಗೆ ಅಂತ ಸಾಸಿವೆ ಆಮೇಲೆ ಜೀರಿಗೆ स्वल्प चेन्नागि हुर्दु पटपट अंत अन्नुवाग इदक्के ओण मेणसिनकाय स मुच्चिबिट्टु हाकबेकु हाकि स्वल्प हीगे कै आडिस्ता इरबेकु इदक्के करिबे बेसोप्पन्न स नानु नोडि हीगे सण्ण माडि हच्चि इट्टुकोंडिदे याकेंद्रे दोड्डद हाकिद्रे ದೊಡ್ಡದ ಹಾಕಿದ್ರೆ ಅದು ಎಲ್ಲ ಎಲ್ಲಿಂದ ತೆಗೆದು ತಿನ್ನುವಾಗ ಅದನ್ನ ಹೊರಗೆ ತೆಗೆದಿರ್ತಾರೆ ಇದಾದ್ರೆ ಸಣ್ಣದಿಂದ ಕಣ್ಣ ಹೊಟ್ಟೆಗೆ ಹೋದ್ರೆ ಅದರ ಸತ್ವ ಎಲ್ಲ ಹೊಟ್ಟೆಗೆ ಹೋಗ್ತದೆ ಆಮೇಲೆ ಸ್ವಲ್ಪ ಅರಸಿನ ಪುಡಿ ಹಾಕಿ ಬಿಟ್ಟು ಹುರಿದು ಈರುಳ್ಳಿ ಹಾಕ್ತೇವೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಸುರಿಗೆ ಹೈ ಫ್ಲೇಮ್ ನಲ್ಲಿ ಇಟ್ಟು ಹುರಿಬೇಕಾಗುತ್ತದೆ ಯಾಕಂದ್ರೆ ಅದು ಒಳ್ಳೆ ಹುರಿದ್ರೆ ಒಂದು ಪರಿಮಳ ಜಾಸ್ತಿ ಇರುತ್ತದೆ ಸಣ್ಣ ಮೆಣಸಿನಲ್ಲಿ ಅಷ್ಟು ಪರಿಮಳ ಬರುವುದಿಲ್ಲ ಇದನ್ನು ನೀವು ಕುಟ್ಟಿ ಸಣ್ಣ ಬಿಡಿಸ್ಕೊಳ್ಬೇಕು ಅದನ್ನ ಈಗ ಇದಕ್ಕೆ ಖಾರ ಪುಡಿ ಆಮೇಲೆ ಇದು ರಸಂ ಪೌಡರ್ ಒಂದು 2 ಟೇಬಲ್ ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೇನೆ ಕಾರ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು ನಿಮ್ಮ ನಿಮ್ಮ ಟೇಸ್ಟ್ ಹೇಗಿರುತ್ತೆ ಅದೇ ರೀತಿಯಲ್ಲಿ ಆಮೇಲೆ ಎರಡು ಟೊಮೆಟೊ ಹಾಕಬೇಕು ಒಂದು 100 ಟೊಮೆಟೊದಷ್ಟು ಹಾಕಬೇಕು ಉಪ್ಪು ಸಹ ಹಾಕೊಂಡು ಬಿಡಬೇಕು ಯಾಕೆಂದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಟೊಮೆಟೊ ಮುದ್ದೆ ಮುದ್ದೆ ಆಗ್ತದೆ ಕರಗಿದ ಹಾಗೆ ಆಗ್ತದೆ ಉಪ್ಪು ಹಾಕಿ ಇದು ಹುಣಸೆಹಣ್ಣು ಹಿಂಡಿ ಹಿಟ್ಟು ದಪ್ಪದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜು ಮತ್ತೆ ಎರಡು ಒಂದು ಸ್ವಲ್ಪ ಬೆಲ್ಲ ಇದನ್ನ ಹಾಕಿದ್ಮೇಲೆ ಮುಚ್ಚಿಡಬೇಕು ಇದೊಂದು 15 ನಿಮಿಷ ಕುದಿಬೇಕಾಗ್ತದೆ ಕುದ್ದು ಸ್ವಲ್ಪ ಬೆಂಕಿ ಜೋರು ಮಾಡಿ ಕುದ್ದು ಮುದ್ದೆ ಆಗಬೇಕು ಈಗ ನೋಡಿ ಇದು 10 ನಿಮಿಷ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಗೊಜ್ಜಿನ ಹಾಗೆ ಮುದ್ದೆ ಮುದ್ದೆ ಆಗಿದೆ ಇನ್ನೊಂದು 5 ನಿಮಿಷ ಸಣ್ಣ ಬೆಂಕಿಯಲ್ಲಿ ಇಟ್ಟು ಕುಸಬೇಕು ಅದ ಹೊತ್ತಿಗೆ ನಮಗೆ ಈಗ ಕಲ್ಲಟೆಯನ್ನ ಇದು ಕಲ್ಲಟೆನ ನೋಡಿ ಇದನ್ನ ಗುದ್ದಿ ಗುದ್ದಿ ಹೀಗೆ ಭಾಗ ಮಾಡ್ಕೊಳ್ಬೇಕು ಭಾಗ ಮಾಡಿ ಆದಷ್ಟು ಅದರದ್ದು ಭಾಗ ಮಾಡುವಾಗ ಬೀಜ ಹೋಗ್ತದೆ ಸ್ವಲ್ಪ ಬೀಜ ತೆಕ್ಕೊಳ್ಬೇಕು ಅಷ್ಟೇ ತಕೊಳ್ಳೇಬೇಕು ಅಂತೇನಿಲ್ಲ ಹೋಗುತ್ತೆ ಅದನ್ನ ಬೇರೆ ಮಾಡ್ಕೊಳ್ಳಿ ಬೆಂಕಿ ಮಾಡಿ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಇದು ಸಹ ಕೊಬ್ಬರಿ ಎಣ್ಣೆನೇ ಹಾಕಿದ್ದು ಆಮೇಲೆ ಇದನ್ನ ಹಾಕಬೇಕು ಹಾಕಿ ಸ್ವಲ್ಪ ಜೋರು ಬೆಂಕಿಯಲ್ಲಿ ಅದನ್ನ ಹುರಿಬೇಕು ಇದು ನೋಡಿ ನಾನು ಹುರಿತಾ ಒಂದು 6-7 ನಿಮಿಷ ಆಗಿದೆ ನೋಡಿ ಈ ತರ ಆಗಿದೆ ಚಟಪಟ ಚಟಪಟ ಅಂತ ಹೊಟ್ಟುತ್ತಾ ಇದೆ ನೋಡಿ ಇದು ನಮ್ಮ ಮನೆಯಲ್ಲಿ ಬೆಳೆದದ್ದು
ಜಾಬರ್ನೇಕಾಯಿ ಅದಕ್ಕನ್ನ ಬೇಗ ಬಟಾಣಿ ಹಾಗೆ ಬೇಗ ಬೇಯಿಸುತ್ತದೆ. ಈಗ ಇದು ಬೆಂದಿದೆ, ಹೊರಗಿಂದ ತಂದದಾದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಹೆಚ್ಚು ಹಿಡಿಬಹುದು. ನೋಡಿ ಎಲ್ಲ ಹುರಿದು ತೆರಪಟ ಅಂತ ಇದೆ. ಈಗ ಇದು ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಇದು ಅಡಿಲಿ ಕಪ್ಪು ಬಂದದಂದ್ರೆ ಇದು ಕರ್ಟಿದಂತಲ್ಲ, ಇದರಲ್ಲಿರುವ ಬೀಜ ಎಲ್ಲ ಹೊರಗೆ ಬಂದು ಅದರಲ್ಲಿ ಅಂಟಿಕೊಂಡು ಆ ತರದ ಕಲರ್ ಬರ್ತದೆ. ಈಗ ನಾವು ಇದನ್ನ ಇದ್ರೊಳಗೆ ಗೊಜ್ಜಿನೊಳಗೆ ಮಿಕ್ಸ್ ಮಾಡಬೇಕು. ನೋಡಿ ಇದು ಮುದ್ದೆ ಆಗಿದೆ ಗೊಜ್ಜು. ಸ್ವಲ್ಪ ಮುದ್ದೆ ಜಾಸ್ತಿ ಆಯ್ತಂದ್ರೆ ಎರಡು ಕಪ್ನಷ್ಟು ನೀರು ಹಾಕೊಳ್ಳಿ. ಈಗ ಸ್ವಲ್ಪ ಜೋರ್ ಬೆಂಕಿಲಿಟ್ಟು ಇದನ್ನ ಕುದಿಸಬೇಕು. ಒಂದು ಐದು ನಿಮಿಷ ಕುದಿಬೇಕಾಗ್ತದೆ. ಈಗ ಜೋರ್ ಕುದಿತು, ಸ್ವಲ್ಪ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಕುದಿಸಿ, ಆಗ ಉಪ್ಪೆಲ್ಲ ಸರಿಯಾಗಿ ಎಳ್ಕೊಳ್ಳುತ್ತೆ. ಈಗ ಐದು ನಿಮಿಷ ಬೆಂದು ರೆಡಿಯಾಗಿದೆ ಇದು ಗೊಜ್ಜು. ಈಗ ಅದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಅದನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಬೆಂಕಿ ಆಫ್ ಮಾಡಿ ಇದನ್ನ ಸರ್ವ್ ಮಾಡೋಣ. ಇದೀಗ ರೆಡಿಯಾಗಿ ಆಗಿದೆ. ಇದು ನಿಮ್ಗೆ ತುಂಬಾ ಗೊಜ್ಜಿನ ಹಾಗೆ ಆಗ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ನೀರು ಟೊಮೆಟೊ ಕಾಣಿಸ್ತಾ ಇದೆಲ್ಲ, ಪೊಟೇಟೊ ಮ್ಯಾಶರಿಂದ ಮ್ಯಾಶ್ ಮಾಡಬಹುದು ಅದನ್ನ ಬೆಂದ ಕೂಡಲೇ. ಆಮೇಲೆ ಇದಕ್ಕೆ ಇದು ಥಾಯ್ಲೆಂಡ್ ಅಲ್ಲಿ ಜಾಸ್ತಿ ಉಪಯೋಗಿಸೋ ಕಾರಣ ಇದಕ್ಕೆ ಥಾಯ್ ಬ್ರಿಂಜಾಲ್ ಅಂತ ಸಹ ಹೆಸರಿದೆ. ಇದನ್ನ ಅನ್ನಕ್ಕೆ ಕಲಸಿ ಊಟ ಮಾಡಬಹುದು, ಆಮೇಲೆ ಚಪಾತಿಗೆ ಅದಕ್ಕೆ ಸಹ ಮುಡಿಸ್ಕೊಂಡು ತಿನ್ಬಹುದು. ಆಮೇಲೆ ಇದನ್ನ ನೀವು ಮಾಡಿ ಫ್ರಿಡ್ಜ್ ಒಳಗಿಟ್ಟೆ ಸುಮಾರು ಒಂದು ಮೂರ್ನಾಲ್ಕು ದಿವಸದವರೆಗೆ ಸಹ ಏನಾಗುದಿಲ್ಲ, ಇನ್ನ ಕುಸಿದಷ್ಟು ಪರಿಮಳ ಜಾಸ್ತಿ ಬರ್ತಾ ಇರ್ತದೆ. ಈಗ ಕಲ್ಲಟೆ ಅಂದ್ರೆ ಜಾಬದ್ನೇಕಾಯಿದು ಗೊಜ್ಜು ರೆಡಿಯಾಗಿದೆ. ಈಗ ಇದನ್ನ ನೀವು ಮಾಡಿ ಎಂಜಾಯ್ ಮಾಡಿ.